ದ್ರಾಕ್ಷಿ ಹೆಚ್ಚೋದು ಭಾಳ ಫಸ್ಟಿಗೆ ನಾವೇನು ಮಾಡಬೇಕಾಗ್ತದೆ, ಪ್ಲ್ಯಾನ್ ಕರೆಕ್ಟಾಗಿ ಹಾಕೋಬೇಕಾಗ್ತದೆ. ಪ್ಲ್ಯಾನ್ ಕರೆಕ್ಟಾಗಿ ಹಾಕ್ಕೊಂಡ್ರೆ ಇದು 20-25 ವರ್ಷ, ಇದಕ್ಕೆ ಲಿಮಿಟ್ ಇಲ್ಲ ಆಯುಷ್ಯ ಏನಂತ ದ್ರಾಕ್ಷಿಗೆ. ಅದು ನಾವು ನೀರು ಅದಕ್ಕೆ ವ್ಯವಸ್ಥೆನೇ ಹೆಂಗೆ ಯಾವ ರೀತಿ ಮಾಡ್ತೇವಲ್ಲ ಆ ಸೊರ್ಸ್ ಜಾಸ್ತಿ ಬಾಳ್ತದೆ. ಅದಕ್ಕೆ ನಾವು ಕಲ್ಲಾಗಲಿ ಎಂಗಲ್ಲಾಗಲಿ ಆಮೇಲೆ ತಂತಿ ಯಾವ ರೀತಿ ಹಾಕೋಬೇಕನ್ನೋದು ಇದು ಭಾಳ ಮಹತ್ವ. ತಂತಿ ಎಂಗಲ್ಲ ಕಲ್ಲ ಇದು ಭಾರಿ ಮಹತ್ವದ ಕೆಲಸಿದ್ರೆ ಅವು ಕರೆಕ್ಟಾಗಿ ಒಮ್ಮೆ ಎಕ್ಯುರಿಟಿಯಾಗಿ ಮಾಡ್ಕೊಂಡು ಬಿಟ್ಟೇವು ಅಂದ್ರೆ ಅದು ಫಡ ಹಳಿದಾಗ ತನಕ ನಾವು ತೆಗೆತನ ನಡೀತದ. ಹಾಗಾಗಿ ನಾವು ಭಾಳ ಎಚ್ಚರದಿಂದ ಮಾಡ್ಕೋಬೇಕಾಗ್ತದೆ. ನಾವು ಕಲ್ಲು ಏನು ಮಾಡ್ಕೊಂಡಿದ್ದೆವು, 7 ಫೂಟಿನ ಕಲ್ಲು ತಂದಿದ್ದೆವು. 1.5 ಫೂಟ್ ನೆಲ್ದಾಗ ಹಾಕ್ಕೊಂಡಿದ್ದೀವಿ, 1.5 ಫೂಟ್ ನೆಲ್ದಾಗ ಹಾಕ್ಕೊಂಡಿದ್ದೀವಿ. 7 ಫೂಟ್ನಾಗ 1.5 ಫೂಟ್ ನೆಲ್ದಾಗ ಹಾಕ್ಕೊಂಡ್ರೆ 5.5 ಫೂಟ್ ಉಳಿತು. 5.5 ಫೂಟ್ ಉಳಿದಾಕ್ರೆ 4 ಫೂಟ 4 ಫೂಟ 3 ಇಂಚ ನಾವು ಹೆಂಗಲ್ ಕಟ್ಕೊಂಡಿದ್ದೀವಿ. ಅಷ್ಟು ಹೈಟ್ ಬಿಟ್ಕೊಂಡು ಅದು ಹೆಂಗಲ್ ಇಲ್ಲಿ ಕರೆಕ್ಟ್ ಆಗ್ಯದ. ಇದು ಕಟ್ಕೊಂಡು ಬಿಟ್ರೆ ಏನಾಗ್ತದ, ಹೈಟೇ ಕರೆಕ್ಟ್ ಆಗ್ತದೆ. ನಾವು ಸ್ವಲ್ಪ ಕೆಳಗೆ ಕಟ್ಟಿದೆ ಅಂದ್ರೆ ಏನಾಗ್ತದ, ಟ್ಯಾಕ್ಟ್ರ್ ಒಳಗೆ ತಿರುಗಾಡ್ಸೋರು ಐತವ್ನು, ಎಣ್ಣೆ ಹೊಡೆಯೋದು ಒಳಗೆ, ಕಾಂತ್ ಕಟ್ಟೋದು, ಗೊಬ್ಬರ ಹಾಕೋದು, ಹಿಂಗೆಲ್ಲ ಮಾಡ್ಲಿಕ್ಕೆ ಏನಾಗ್ತದ, ಒತ್ತಾಡ್ತದೆ ಸ್ವಲ್ಪ. 4 ಫೂಟ್ 4 ಇಂಚ್ ಅಂತ ಕಟ್ಕೊಂಡ್ರೆ ಟ್ಯಾಕ್ಟ್ರಿಗೆ ಸಲೀಸಾಗಿ ಹೋಗ್ಲಿಕ್ಕೆ ಅವಕಾಶ ಸಿಗ್ತದೆ. ಹಂಗಾಗಿ ಏನು ಮಾಡ್ತೇವೆ, ಹೆಂಗಲ್ ಹೈಟ್ ಕಟ್ಕೊಂಡಿದ್ದೆವು. ಮೊದಲು ಏನು ಮಾಡ್ತಿದ್ರು, ಒಂದು 10-12 ವರ್ಷದ ಹಿಂದೆ ಡಬ್ಲ್ಯೂ ಆಕಾರ ಹೆಂಗಲ್ ಮಾಡ್ತಿದ್ರು. ಡಬ್ಲ್ಯೂ ಆಕಾರ ಅಂದರೆ ಈ ಸಿಸ್ಟಮ್ ಇರ್ತಿವಿ, ಈ ಸಿಸ್ಟಮ್ ಡಬ್ಲ್ಯೂ ಆಕಾರ ಅಂದರೆ ತಾಗ ಹಿಂಗೆ ಪಟ್ಟಿ ಬರ್ತಿತ್ತು, ಆಮೇಲೆ ಸೈಡ ಈ ಸೈಡ್ ಹಾಕಿ ಹಿಂಗೆ ಸೆಂಟ್ರದಾಗ ಒಂದು ಪಟ್ಟಿ ಬರ್ತಿದ್ವಿ. ಅದು ಸಮಸ್ಯೆ ಏನಾಗ್ಲಕ್ಕಂದ್ರೆ ಹಿಂಗೆ ಖಡ ಆಗಿಬಿಡ್ಲಾಕತ್ತಿ. ಆಮೇಲೆ ಮುಂದೆ ನಮ್ಮ ಗೊನಿ ಇದು ಆದ ಬಳಕೆ ಏನು ಮಾಡ್ತೀವಿ, ಎಲ್ಲ ಕೂಡ ಗೊಳಗೆ ಒಳಗರಿ ಬೀಳ್ತಿತ್ತು, ಎಲ್ಲ ಕೂಡ ಒಂದೇ ಜಾಗನಾಗರೆ ಬೀಳ್ತಿತ್ತು. ಹಿಂಗಾಗಿ ಸಮಸ್ಯೆ ಆಗ್ಲಾಕತ್ತಾನೆ. ಈಗೇನು ಮಾಡ್ಕೊಂಡೇವು, ಹೊಸ ಪಡ್ಗೊಳ್ದಾಗ ವಿ ಆಕಾರ ಮಾಡ್ಕೊಂಡಿವಿ. ವಿ ಆಕಾರ ಅಂದರೆ ಇಲ್ಲ ಐತಲ್ಲ, ಇದು ವಿ ಆಕಾರ, ಅದು ಡಬ್ಲ್ಯೂ ಆಕಾರ ಅಂದರೆ ಈ ಸಿಸ್ಟಮ್ ಇರ್ತದೆ ಅದು. ಆಮೇಲೆ ವಿ ಆಕಾರ ಮಾಡ್ಕೊಂಡಿದ್ದೀವಿ. ವಿ ಆಕಾರ ಹೆಂಗೆ ಮಾಡಬೇಕು ಅಂದರೆ, ಒಬ್ಬೊಬ್ರು ಏನು ಮಾಡ್ತಾರೆ, ಈ ಹೆಂಗಲ್ ಇಲ್ಲಿ ಹಿಡ್ಕೊಂಡು ಅಚ್ಚ ಕಡೆ ತುದಿತಾನೆ 9 ಫೂಟ್ನೂ ಕಟ್ ಮಾಡ್ಕೋತಾರೆ. ಆಮೇಲೆ ಏನು ಮಾಡ್ತಾರೆ, ಇಲ್ಲ 8 ಫೂಟ್ನೂ ಮಾಡ್ಕೋತಾರೆ, ಅದು ಅವ್ರಿಗೆ ಬಿಟ್ಟು ವಿಷಯ. ಆಮೇಲೆ ಏನದ, ನಾವು 8 ಫೂಟಿನ ಹೆಂಗಲ್ ಐತಿದ್ವಿ, ಇದು 8 ಫೂಟ್ ಕಟ್ ಮಾಡ್ಕೊಂಡಿದ್ದೆವು. ಆಮೇಲೆ ತಲೆಯಾಗ ಏನೈತಿ, ಆ ಹೆಂಗಲ್ ತುದಿಯಿಂದ ಈ ಹೆಂಗಲ್ ತುದಿಗೆ 8 ಫೂಟ್ ಇಟ್ಕೊಂಡಿದ್ವಿ. ಹಿಂಗೆ ಡಿಸ್ಟೆನ್ಸ್ 8 ಫೂಟ್ ಇಟ್ಕೊಂಡಿದ್ದೆವು. ಸೆಂಟ್ರದಾಗ 4 ಫೂಟಿನ ಪಟ್ಟಿ ಹಚ್ಕೊಂಡಿದ್ವಿ. ಇಟ್ಟು ಚಂದ ಹೆಂಗಲ್ ಆಗ್ಯದ. ಈ ರೀತಿ ಹೆಂಗಲ್ ಮಾಡ್ಕೊಂಡ್ರೆ ಏನಾಗ್ತದೆ, ನಮ್ಗೆ ಟ್ಯಾಕ್ಟ್ರ್ ಒಳಗೆ ಹೋಗ್ಲಿಕ್ಕೂ ಸಮಸ್ಯೆ ಆಗಲ್ಲ. ಆಮೇಲೆ ಮುಂದೆ ಮಾಲ ಅನ್ನೋ ಗೊನಿ ಬಿಡಿಸಿರ್ತೇವೆ, ಎಲ್ಲ ಹಣ್ಣಾಗಿ ಹಿಂಗೆ ಜೊತೆಗಿರ್ತದೆ. ಆ ಟೈಮ್ದಾಗ ಈ ಸಿಸ್ಟಮ್ ಕರೆಕ್ಟಾಗಿ ಬೀಳ್ತದೆ. ಆಮೇಲೆ ತಂತಿ ಏಸ್ ಹಾಕ್ಕೊಂಡಿವಿ ಅಂದ್ರೆ 1, 2, 3, 4, 5 ತಂತಿ ತೂತ ಹಾಕ್ಕೊಂಡಿವಿ. ಏಟ್ ಅಂದ್ರೆ 7 ಇಂಚಿಗೆ ಒಂದು 5 ಹೆಂಗಲ್ ತೂತದವು. ಇದಕ್ಕೆ ನಾವು 5 ತಂತಿ ಹಾಕ್ಕೊಳ್ಳೇಬೇಕು. ನಾವು ಯಾಕೆ ಹಾಕೋಬೇಕಂದ್ರೆ, ಇದು ನಾವು ಬಿದರ್ ಕಟ್ಕೊಳಕ್ಕೆ ಹಾಕ್ಕೊಂಡಿರ್ತೇವೆ, ಇದು ಬಿದರ ಅಟ್ಟೆ ಕೆಲಸ ಮಾಡೋಂಗಿಲ್ಲ. ಇದು ನಾವೇನು ಮಾಡ್ತೇವೆ, ಇಲ್ಲಿಂದ ಈ ತಂತಿ ಗುಲಾಂಡ್ ಮಾಡ್ಕೊಂಡಿರ್ತೇವೆ. ಎಣ್ಣೆ ತಂತಿಗೆ ಇದು ಏನಾದ 10 mm ತಂತಿ ಹಾಕ್ಕೊಂಡಿದ್ದೇವೆ. ಇದು 10 mm ತಂತಿ. ಆ ಫಸ್ಟಿನ ತೂತಿಗೆ ಏನೈತಿ, ಇದು 12 mm ತಂತಿ ಹಾಕ್ಕೊಂಡಿದೆ. ಈ 12 mm ತಂತಿ ಹಾಕ್ಕೊಂಡಿದೆ ಯಾಕಂದರೆ, ಇದು ನಾವು ಇಲ್ಲಿ ಉಲಾಂಡ್ ಮಾಡ್ಕೊಂಡಿರ್ತೇವೆ. ಉಲಾಂಡ್ ಮಾಡ್ಕೊಂಡು ಬಳಕ ಕಡ್ಡಿ ಅಂತೂ ಒಟ್ಟು ಮೇಲೆ ಇರೋಂಗಿಲ್ಲ, ಕೆಳಗೂ ಇರ್ತಾವೆ ಮ್ಯಾಲೂ ಇರ್ತಾವೆ. ಆಮೇಲೆ ಏನದ, ಈ ತಂತಿ ಹಾಕೋಲಿಲ್ಲ, ಇದೇ ತಂತಿ ಉಲಾಂಡ್ ಮಾಡ್ಕೊಂಡೇವು ಅಂದರೆ ಏನಾಗ್ತದೆ, ಈ ಒಳಗೆ ಕೆಳಗಿದ್ದ ತಂತಿ ಏನಾಗ್ತದೆ, ಪೂರ ಹಿಂಗೆ ಜೊತೆಯಾಡ್ಬಿಡ್ತಾವೆ. ಸ್ವಲ್ಪ ಗಾಳಿ ಪಾಳಿ ಬಿಡ್ತಂದ್ರೆ ಗೊನಿ ಲೋಡ್ ಇರ್ತವೆ. ಕಡ್ಡಿ ಒಂದು ಕಡ್ಡಿಗೆ 2-3 ಗೊನಿ ಕೈದಿರ್ತವೆ, ಕಟ್ಟತ್ತು ಮುರಿದು ಹೋಗ್ಬಿಡ್ತವೆ. ಅದರ ಸಲುವಾಗಿ ಏನು ಮಾಡೋದು, ಫಸ್ಟಿನ ತೂತಿಗೆ ಏನು ಮಾಡ್ಕೊಳ್ಳೋದು, ಒಂದು 12 mm ತಂತಿ ಹಾಕ್ಕೊಳ್ಳೋದು, ಇದು ಕುಲಾಂಡ್ ಮಾಡ್ಕೊಳ್ಳೋದಿಲ್ಲ. ಮ್ಯಾಲಿನ ತಂತಿಗೆ 10 mm ತಂತಿ ಹಾಕ್ಕೊಂಡು ಇದು ಕುಲಾಂಡ್ ಮಾಡ್ಕೊಳ್ಳೋದು. ಈಗೇನಾಗ್ತದೆ, ಇದಕ್ಕೆ ಮಾಡ್ದೇವಂದ್ರೆ ಇಲ್ಲೊಂದು ಕೆಲವೊಂದು 4 ಕಡ್ಡಿರ್ತಾವಲ್ಲ, ಈ ಸಿಸ್ಟಮ್ ಕೊಂಡಿರ್ತವೆ. ಆಮೇಲೆ ಈ ಸಿಸ್ಟಮ ಇಲ್ಲಿ ಕೂತಂದ್ರೆ ಏನಾಗ್ತದೆ, ಇಲ್ಲಿ ಗೊನಿ ಇರ್ತದೆ, ಇದು ಕೆನೋಪಿ. ಮುಂದೆ ಗೊನಿ ಮುಂದೆ ಏನು ಇರ್ತದೆ ಅಲ್ಲಿ ಕೆನೋಪಿ, ಅದು ಈ ತಂತಿಗೆ ಅಟ್ಯಾಚ್ಮೆಂಟ್ ಆಗಿಬಿಡ್ತದೆ. ಹಂಗಾಗಿ ಏನಾಗ್ತದೆ, ಪೂರ ಹಿಂಗೆ ಕ್ಲಿಯರಾಗಿ ಚಪ್ರ ಹಾಕ್ದಂಗ ಅಂದ್ರೆ ಅಂತೀವಲ್ಲ ನಾವು, ಆ ಸಿಸ್ಟಮ್ ಆಗ್ತದೆ. ಆಮೇಲೆ ಏನಾದ್ರೆ, ಇದಕ್ಕೆ ಉಲಾಂಡ್ ಮಾಡ್ಕೊಂಡಿರ್ತೇವೆ, ಇಲ್ಲಿ ಮ್ಯಾಲ್ ಕಡ್ಡಿ ಇರ್ತದೆ. ಹಿಂಗೆ ಮ್ಯಾಲ್ ಕಡ್ಡಿ ಇದ್ದಕ್ಕೆ ಇವು 3 ತಂತಿ ಹಾಕೋತೇವೆ ಮ್ಯಾಲ್. ನಾವು 3 ತಂತಿ ಅಂದರೆ ಇದೇನು, ಈ ತಂತಿಗೆ ಗುನಿ ಇರ್ತದೆ, ಕಡ್ಡಿ ಗುನಿ ಇಲ್ಲೇ ಇರ್ತದೆ, ಇದು ಮುಂದೆ ಕೆನೋಪಿ ಹಿಂಗೆ ಕಡ ಆಗಿಬಿಡ್ತದೆ. ಹಿಂಗೆ ನಿಕ್ಕ ಈ ಹೆಂಗಲ್ ಅಂದರೆ, ಇಲ್ಲಿ ಹಿಡ್ಕೊಂಡು ಇಲ್ಲಿ ತನ ನಮಗೆ ಗುನಿ ಇಟ್ಟು ಚೆಂದಾಗಿ ಹಂದ್ರ ಹಾಕ್ದಂಗೆ ಆಗಿಬಿಡ್ತದೆ. ಆಮೇಲೆ ಟ್ಯಾಕ್ಟ್ರಲ್ಲಿ ಔಷಧ ಹೊಡಿತೀವಿ. ಹೆಚ್ಚು ಕಡೆ 4 ಗನ್ನು ಇರ್ತಾವೆ, 6 ಗನ್ನು ಇರ್ತಾವೆ ಟ್ಯಾಕ್ಟ್ರಕ್ಕೆ. ನಾವು ಹ್ಯಾಂಗೆ ನಾವು ತೊಗೊಂಡಿರ್ತೇವಲ್ಲ ಹಂಗೆ ಇರ್ತದೆ ಈ ಸಿಸ್ಟಮ್. ಎಣ್ಣೆ ಹೊಡೆದಕ್ರೆ ಇಲ್ಲಿ ಹಿಡ್ಕೊಂಡು ಇಲ್ಲಿ ತನಕ ಎಣ್ಣೆ ತಾನೇ ಬಿದ್ದುಬಿಟ್ಟಿರ್ತದೆ, ಪೂರ ಕುಲ್ಲ ಇರ್ತದೆ. ಆಮೇಲೆ ಈ ವರ್ಷ ಏನದ, ಕೊಳೆರೋಗನ ಹಾವಳಿ 1 ತಿಂಗಳು ಮಳೆ ಆಗ್ಯದ. ಆ ಟೈಮ್ದಾಗ ಇಟ್ಟು ಬಯಲಿತ್ತಂದ್ರೆ
ಯಾವುದು ಟೆನ್ಷನ್ ಆಗಲ್ಲ. ನಂದೊಂದು 2 ಎಕರೆ ಮತ್ತು ಅಪ್ಪಡ ಐತಿ 3 ವರ್ಷದಿಂದ, ಏನೂ ಆಗಲಿಲ್ಲ. ಈ ವರ್ಷ 7 ಟನ್ ಮಾಡೀನಿ 2 ಎಕರೆಕ್ಕೆ. ಅರ್ಧ ಹಾಳಾದರೂ ಅಟ್ ಉಳ್ಕೋತು 7 ಟನ್ ಐತಿ. ಯಾಕಂದ್ರೆ ಗಾಳಿ ಒಳಗೆ ಸೇರ್ಕೊಂಡು ಬಿಡ್ತದೆ, ಹೆಂಗಲ್ಲಿ ಹೈಟ್ ಕಟ್ಕೊಂಡಿರ್ತೇವಲ್ಲ ಕೆಳಗಿನ ಗಾಳಿ ಫಾಸ್ಟಾಗಿ ಹೋಗಿಬಿಡ್ತದೆ. ಹಂಗಾಗಿ ಇದು ಈ ಸಿಸ್ಟಮ್ ಹೆಂಗಲ್ ಮಾಡಿಕೊಂಡ್ರೆ ಈ ರೀತಿ ತಂತಿ ಹಾಕ್ಕೊಂಡ್ರೆ ಯಾವುದೇ ರೀತಿ ತೊಂದರೆ ಬರಲ್ಲ. ಯಾಕಂದರೆ ಇದು ಲಿಮಿಟ್ ಇಲ್ಲ, ಬೆಳಿಗ್ಗೆ 10 ವರ್ಷ ಹೋಗ್ಬೋದು, 15 ವರ್ಷ ಹೋಗ್ಬೋದು, 25 ವರ್ಷ ಹೋಗ್ಬೋದು. ಉದಾಹರಣೆಗಳು ನಾವು 25 ವರ್ಷದ ಪಡ್ಗೊಳ್ತನ ನೋಡಿದೆವು. ಅದಕ್ಕೆ ಜಾಸ್ತಿ ಅಂತರೂ ಇನ್ನುವರೆಗೆ ನೋಡಿಲ್ಲ. ಅಟೋಟಿಗೆ ಮಳೆ 1 ವರ್ಷ ಹೆಚ್ಚರಾಗಿರ್ತದೆ, ಕಮ್ಮರಿಯಾಗಿರ್ತದೆ. ಹೀಗಾಗಿ ರೈತರಿಗೆ ಲಾಸ್ ಆಗಿ ಹೋಗಿಬಿಟ್ಟಿರ್ತದೆ. ಹಂಗಾಗಿ ಪಡ್ಗಳು ಹಾಳಾಗ್ಯಾವ. 25 ವರ್ಷದ ತನಕ ನಾವು ಪಡ್ಗಳು ನೋಡಿದ್ದೇವೆ ಆಲ್ರೆಡಿ. ಏನದ ಇದಕ್ಕೆ ನಾವು ಫಸ್ಟಿಗೆ 25 ವರ್ಷ ತನಕ ತಾಳ್ಬೇಕು. ಇದು ಈ ವರ್ಷ 1 ವರ್ಷನಾಗ 1-6 ತಿಂಗಳದಾಗ ತೆಗೆದು ಹೋಗಿ ಅಂತದಿರಲ್ಲ. ಅದಕ್ಕೆನದ ತಂತಿಗಳು, ಎಂಗಲ್ಗಳು, ಕಲ್ಲುಗಳು, ಆಮೇಲೆ ದಂಡಿಗೆ ಗೈ ತಂತಿ ಗೈ ಹಾಕೊಳ್ಳೋದು, ಹಿಂಗೆಲ್ಲ ಭಾಳ ಕರೆಕ್ಟಾಗಿ ಹಾಕೋಬೇಕಾಗ್ತದೆ. ದಂಡಿ ಕಲ್ಲುಗಳು ಏನು ಮಾಡ್ಕೊಂಡಿದ್ದೆವು, ಒಳಗೆ 7 ಫೂಟ್ ಹಾಕ್ಕೊಂಡಿದ್ದೆವು. ದಂಡಿಗೆ 8 ಫೂಟಿನ ಕಲ್ಲು ತಂದಿದ್ದೆವು. 8 ಫೂಟಿನ ಕಲ್ಲು ಯಾಕೆ ತಂದಿದ್ದೆವು ಅಂದ್ರೆ ಪೂರ್ತಿ ಟೋಟಲ್ಲಾಗಿ ಅಷ್ಟು ಭಾರ ಅದಾಗ ಒಟ್ಟು ಒಳಗಿನ ಕಲ್ಲಿನ ಭಾರಗಳ್ದಾಗ ಅರ್ಧ ಭಾರ ಇದಕ್ಕೆ ಹಿಡ್ಕೊಂಡಿರ್ತದೆ. ಯಾಕಂದ್ರೆ ದಂಡಿಗೆ ಗೈ ಹಾಕ್ಕೊಂಡಿರ್ತೇವಲ್ಲ, ಆ ಗೈಗೆ ಈ ತಂತಿಗೆ ಎರಡು ಕೂಡಿ ಇದು ಅದಕ್ಕೆ ಇಲ್ಲಿ ಸಿಕ್ಕಾಪಟ್ಟಿ ಭಾರ ಇರ್ತದೆ. ಆಮೇಲೆ ಅತಿ ಕಡನೂ ಮಾಡ್ಕೊಳ್ಕೆ ಬರಲ್ಲ, ಅತಿ ಬಾಕ್ಸಲ್ಕೂ ಬರಲ್ಲ. ಅತಿ ಬಾಕ್ಸ್ ಅಂದ್ರೆ ನಮ್ಗೆ ಟ್ಯಾಕ್ಟರ್ ಹೋಗಂಗಿಲ್ಲ. ಆಮೇಲೆ ಇದಕ್ಕೆ 7 ಫೂಟ್ ಕಲ್ಲು ಹಾಕ್ಕೊಂಡೇವು ಅಂದರೆ ಹೆಂಗಲ್ಲ ಬಾಕ್ಸಿರ್ತೇವಲ್ಲ, ಹೈಟ್ ಅಂದಾಕ್ರೆ ಇಟ್ಟು ಬರ್ತದೆ. ಇದು ಸೀದಾ ನಿಂದರ್ಸಿದ್ರೆ ಸ್ವಲ್ಪ ಬಾಕ್ಸಿ ಅಂದ್ರೆ ತೆಳಕ್ಕೆ ಬರ್ತದೆ, ಹೆಂಗಲ್ಲಿ ಕಟ್ಕೋಕ್ರೆ ಇನ್ನೂ ಸ್ವಲ್ಪ ಕೆಳಗಾಗಿಬಿಡ್ತದೆ. ದಂಡಿಗೆ ಟ್ಯಾಕ್ಟರ್ ಹೋಗಂಗಿಲ್ಲ, ಹೊಳ್ಳಾಡಂಗಿಲ್ಲ. ಹಂಗೆ ಅದಕ್ಕೆ ಸಮಸ್ಯೆ ಆಗ್ತದೆ ಅಂದ್ರೆ ನಾವೇನು ಮಾಡ್ಕೊಂಡೆವು, ದಂಡಿಗೆ 8 ಫೂಟಿನ ಕಲ್ಲು ಹಾಕ್ಕೊಂಡು ಸ್ವಲ್ಪ ಹೈಟ್ ಕಟ್ಕೊಂಡು ಟ್ಯಾಕ್ಟರ್ ಕೊಲ್ಲಕ್ಕೆ ಅವಕಾಶ ಮಾಡ್ಕೊಂಡಿದ್ದೆವು. ಹಂಗಾಗಿ ನಮಗೆ ಟ್ಯಾಕ್ಟರ್ ತಿರುಗಾಡ್ಸಲ್ಕನ್ರಿ, ಹಿಂಗೇನದ ಒಂದು ಲೆವೆಲ್ ಆಗಿಬಿಡ್ತದೆ. ಹಿಂಗೆ ನೋಡಿದ್ರೆ ಒಂದು ಲೆವೆಲ್ ಐತಿ ಈ ಸಾಲ್ಗಳು. ಹಿಂಗೆ ನೋಡಿದ್ರೆ ಆ ಸೆಂಟ್ರದಾಗ ಕಟ್ಟೋದು ಹೆಂಗಲ್ಲ, ಈ ಹೆಂಗಲ್ಲ ಸೇಮ್ ಹೈಟ್ ಅದಾವೆ. ಹಂಗಾಗಿ ಏನಾಗಿಬಿಡ್ತದೆ, ಒಂದು ಲೆವೆಲ್ ಕಾಣಿಸಿಬಿಡ್ತದೆ. ಹಂಗಾಗಿ ನಾವು ಅದು 8 ಫೂಟಿನ ಕಲ್ಲು ಹಾಕ್ಕೊಂಡಿದ್ದೆವು. ಆಮೇಲೆ ಸ್ವಲ್ಪ ಬಾಗಿಸ್ಕೊಂಡಿದ್ದೆವು, ಬಾಗಿಸ್ಕೊಂಡು ಗೈ ತಂತಿ 3 ಹಾಕ್ಕೊಂಡಿದ್ದೆವು. ಆ ಕಲ್ಲಿನಿಂದ ಅಂದ್ರೆ ದಂಡಿಗೆ ಹಾಕ್ಕೊಂಡಿರ್ತೇವಲ್ಲ, ಕಲ್ಲಿನಿಂದ 4-5 ಫೂಟ್ ನಾವು ಡಿಸ್ಟೆನ್ಸ್ ಇಟ್ಕೊಂಡು ಗೈ ಹಾಕ್ಕೊಂಡಿದ್ದೆವು ರಾಡ್. ಅದು ಒಂದು 6 ಫೂಟಿನ ಕಟ್ ಮಾಡಿ 6 ಫೂಟ್ ರಾಡ್ ಮಾಡಿಸಿ ಕೆಲ್ದಾಗ 4 ಫೂಟ್ ಹಡ್ಡಿ